Express, an international courier service. ಬಂಗಾರ ಸಣ್ಣ ಬಂಗಾರದ ಮನುಷ್ಯನ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಅಂತ ಗೊತ್ತಾ? ನೋಡೋಣ ಬನ್ನಿ. ಬಂಗಾರ ಸಣ್ಣ ಬಂಗಾರದ ಮನುಷ್ಯ ನಿನ್ನೆ ರಾಜ್ಯಾದ್ಯಂತ ಅದ್ಧೂರಿಯಾಗಿ ತೆರೆ ಕಂಡಿದೆ. ಇನ್ನು ಸುಮಾರು 250 ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಿದೆ. ಈ ವರ್ಷದಲ್ಲಿ ಬಿಡುಗಡೆಯಾಗುತ್ತಿರುವ ಶಿವಣ್ಣ ಅವರ ಇದು 2ನೇ ಚಿತ್ರ ಅಂತ ಹೇಳಬೇಕು. ಚಿತ್ರವನ್ನ ನೋಡಿದ ಪ್ರೇಕ್ಷಕರು ಚಿತ್ರದ ಬಗ್ಗೆ ಹಾಗೂ ಶಿವಣ್ಣ ಅವರ ನಟನೆಯ ಬಗ್ಗೆ ಫಿದಾಗಿದ್ದಾರೆ. ಇನ್ನು ಜಯಣ್ಣ ಹಾಗೂ ಭೋಗೇಂದ್ರ ನಿರ್ದೇಶಕರು ಹಳ್ಳಿಯ ಸೊಗಡನ್ನ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ ಎಂಬ ಕಾಂಪ್ಲಿಮೆಂಟ್ ಅನ್ನ ಹೊಂದುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಥೆಯ ನಿರೂಪಣೆಯನ್ನ ಕೂಡ ಅಚ್ಚುಕಟ್ಟಾಗಿ ತೆರೆ ಮೇಲೆ ತೋರಿಸಲಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಒಂದಾನೊಂದು ಊರಲ್ಲಿ ಎಂಬ ಹಾಡು ಮಾತ್ರ ಪ್ರೇಕ್ಷಕರ ಮನದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಎನ್ನುತ್ತಿದ್ದಾರೆ. ಇನ್ನು ಈ ಚಿತ್ರ ಬಿಡುಗಡೆಯಾಗಿ ಕೆಲವೆಡೆ ಹೌಸ್ಫುಲ್ ಆಗಿದ್ದು ಇನ್ನು ಕೆಲವೆಡೆ 90% ಚಿತ್ರಮಂದಿರಗಳು ಭರ್ತಿಯಾಗಿವೆ. ಮೊದಲನೇ ದಿನದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಚಿತ್ರವೂ ಸಹ ಮೊದಲನೇ ದಿನ 5.8 ಕೋಟಿಗಳನ್ನ ಲೂಟಿ ಮಾಡಿ ಬಾಕ್ಸ್ ಆಫೀಸ್ ಹಿಟ್ ಆಗಿದೆ. ಈ ಚಿತ್ರದಲ್ಲಿ ರೈತರ ಬಗ್ಗೆ ಒಂದೊಳ್ಳೆ ಸಂದೇಶವನ್ನ ಹೊತ್ತುಕೊಂಡು ತಂದಿರುವಂತಹ ಚಿತ್ರವಾಗಿದ್ದು, ಇನ್ನು ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಚಿತ್ರ ಇನ್ನು ನೀವು ನೋಡಿಲ್ಲ ಅಂದ್ರೆ ಈಗಲೇ ಟಿಕೆಟ್ ಬುಕ್ ಮಾಡಿ ಹಿಂದೆ ಆ ಚಿತ್ರವನ್ನ ನೋಡಿ ರಾಜಣ್ಣನವರನ್ನ ಹಾಗೂ ರಾಜಣ್ಣನ ಪುತ್ರನನ್ನ ನೋಡಿ ಕಣ್ತುಂಬಿಸಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.